ಮೀಸಲಾತಿ ವಿಚಾರಕ್ಕೆ ಟ್ವಿಸ್ಟ್ ಸರ್ಕಾರಕ್ಕೆ ಡಬಲ್ ಮುಚ್ಚುಗರ ಹೈಕೋರ್ಟ್ನಿಂದಲೂ ಕೂಡ ತಡೆ ಪಂಚಮಸಾಲಿಗಳಿಂದಲೂ ಪಂಚ್ ಸಿಎಂ ಮನೆಗೆ ಮುತ್ತಿಗೆ ಅಂತ ಶಿಗ್ಗಾವಿಯಲ್ಲಿ ಸೆಕ್ಯೂರಿಟಿ ಟೈಟ್ ಮೀಸಲಾತಿ ವಾರ್ ರಾಜ್ಯ ಸರ್ಕಾರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಡವಟ್ಟಿನ ನಿರ್ಧಾರವನ್ನು ಕೈಗೊಂಡಿದೆ ಅಂತಾನೆ ಪ್ರವರ್ಗ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ 2C 2D ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಈಗ ಹೈಕೋರ್ಟ್ ಕೂಡ ಅದಕ್ಕೆ ತಡೆಯನ್ನು ಹಾಕಿದೆ ಹೊಸ ಪ್ರವರ್ಗ ಸೃಷ್ಟಿಸಿ ಮೀಸಲಾತಿ ಗೊಂದಲವನ್ನು ಸರ್ಕಾರ ಸೃಷ್ಟಿ ಮಾಡಿರುವಂಥದ್ದು ಈಗ ಮೀಸಲಾತಿಯನ್ನೇ ರದ್ದುಪಡಿಸಿದೆ ಕರ್ನಾಟಕ ಹೈಕೋರ್ಟ್ ಅಂದರೆ ಆ ಪ್ರವರ್ಗ ಸೃಷ್ಟಿ ಮಾಡಲಾಗಿತ್ತಲ್ಲ ಅದನ್ನು ರದ್ದುಪಡಿಸಿದೆ ಹೈಕೋರ್ಟ್ ಸರ್ಕಾರದ ವಿರುದ್ಧ ಆಲ್ರೆಡಿ ಪಂಚಮಸಾಲಿಗಳು ಹೈಕೋರ್ಟ್ ನಿರ್ಧಾರ ಅಂತಲ್ಲ ಅದಕ್ಕೂ ಮುಂಚೆನೆ 2D ಮತ್ತೆ 2C ರಚನೆ ಮಾಡಿದಂತ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಧರ್ಮದಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇವತ್ತು ಸಿಎಂ ಮನೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಇಂದು ಶಿಗ್ಗಾವಿಯಲ್ಲಿರುವಂತಹ ಸಿಎಂ ಬೊಮ್ಮಾಯಿಯವರ ಮನೆಗೆ ಮುತ್ತಿಗೆಯನ್ನು ಹಾಕಲಾಗುತ್ತೆ ಚನ್ನಮ್ಮ ವೃತ್ತದಿಂದ ಪಾದಯಾತ್ರೆ ಪ್ರತಿಭಟನೆ ಬಳಿಕ ಮುತ್ತಿಗೆಯ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಆರು ಜನ DYSP 15 ಜನ CPI 40 PSI ಸೇರಿದಂತೆ 500 ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅವರು ಮುತ್ತಿಗೆ ಹಾಕ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಹೊಸ ಕ್ಯಾಟಗರಿಯನ್ನ ರೂಪಿಸಿ ಪಂಚಮಸಾಲಿ ಹಾಗೂ ಒಕ್ಕಲಿಗರಿಗೆ ಮೀಸಲಾತಿ ಕಲ್ಪಿಸುವಂತ ಸರ್ಕಾರದ ಪ್ಲಾನ್ಗೆ ಹೈಕೋರ್ಟ್ ಬ್ರೇಕ್ ಬಿದ್ದಿದೆ ಹಾಗಾದ್ರೆ ಮೀಸಲಾತಿಗೆ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಲಾಗಿದೆಯಲ್ಲ ಅದರ ಬಗ್ಗೆ ಒಂದು ಸಾರಾಂಶ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸರ್ಕಾರದ ಹೊಸ ಮೀಸಲಾತಿಗೆ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿರುವಂಥದ್ದು ಹೊಸ ಪ್ರವರ್ಗ 2D ಮತ್ತೆ 2C ಅನ್ನು ಸೃಷ್ಟಿ ಮಾಡಿತ್ತು ಸರ್ಕಾರ ಹೈಕೋರ್ಟ್ ಅದಕ್ಕೆ ಬ್ರೇಕ್ ಹಾಕಿದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಈ ಹಿಂದೆ ಯಾವ ರೀತಿಯಾಗಿತ್ತು ಅದನ್ನೇ ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದೆ ಮುಂದಿನ ವಿಚಾರಣೆ ಜನವರಿ 30ಕ್ಕೆ ಮುಂದೂಡಿಕೆಯಾಗಿದೆ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು ತರಾತುರಿಯ ಘೋಷಣೆಯಲ್ಲಿ